ಭೋಜ್ ಗ್ರಾಮದಲ್ಲಿ ಇತ್ತೀಚೆಗೆ ಮಾತೃಪೂರ್ಣ ಯೋಜನೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ 155 ಗರ್ಭಿಣಿಯರು ಮತ್ತು 100 ಬಾಳಂತಿನಿಯರು ಈ ಯೋಜನೆಯ ಲಾಭ ಪಡೆದರು. ಭೋಜ್ ಗ್ರಾಮದ ಸಭಾಭವನದಲ್ಲಿ ಮಾತೃಪೂರ್ಣ ಯೋಜನೆ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಪ್ರಿಯಾ ಕಡೋಲೆ ಮಾತೃಪೂರ್ಣ ಯೋಜನೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹುಟ್ಟು ಮಕ್ಕಳು ಹಾಗೂ ಹುಟ್ಟಿರುವಂತಹ ಮಕ್ಕಳು ಸದೃಢರಾಗಬೇಕಾದರೆ ಅವರಿಗೆ ಕಬ್ಬಿನ ಅಂಶ ಹೊಂದಿರುವ ಪೌಷ್ಟಿಕ ಆಹಾರದ ಅಗತ್ಯವಿದೆ. ಅದಕ್ಕಾಗಿ ಸರ್ಕಾರವು ಗರ್ಭಿಣಿಯರಿಗೆ ಹಾಗೂ ಬಾಳಂತಿನಿಯರಿಗಾಗಿ ಈ ಮಾತೃಪೂರ್ಣ ಯೋಜನೆ ಜಾರಿಗೆ ತಂದಿದ್ದು, ಪ್ರತಿದಿನ ಮಧ್ಯಾಹ್ನ ಗರ್ಭಿಣಿಯರು ಹಾಗೂ ಬಾಳಂತಿನಿಯರು ಮಧ್ಯಾಹ್ನ ಅಂಗನವಾಡಿ ಕೇಂದ್ರದಲ್ಲಿ ಬಂದು ಮಧ್ಯಾಹ್ನದ ಆಹಾರ ಸೇವಿಸಬೇಕೆಂದರು. ಈ ಕಾರ್ಯಕ್ರಮದಲ್ಲಿ ಒಟ್ಟು 155 ಗರ್ಭಿಣಿಯರು ಮತ್ತು 100 ಬಾಳಂತಿನಿಯರು ಯೋಜನೆಯ ಲಾಭ ಪಡೆದರು. ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಹೇಮಾ ರಾಜಾಂಗ್ನೆ, ಸುಷ್ಮಾ ಕೇಸ್ತೆ ಮಾತೃಪೂರ್ಣ ಯೋಜನೆಯ ಸಂಪೂರ್ಣ ಮಾಹಿತಿ ನೀಡಿದರು. ಕಾಯ್ಪನ್ ತಕರಾರುತ್ತದೆ, ಕಾಯ್ಪನ್ ಕೊಡಬೇಕಾಗ್ತದೆ. ಇಂಥ ಜೀವ ಆಣಿ ಬೆಳಿ ಕ್ರವ ಸಹಕಾರ ಕರ ಆಣಿ ಉಗರ್ಗಳ ಕಾಯ್ ವಿಷಯ ಕಾಡು ಭಾಂಡ ಬಸುನಕ ಕಾಯ್ಪನ್ ಪ್ರಾಬ್ಲಮ್ ಆಣಿ ಕಾಯ್ ಯೋಜನೆ ತೆನಿ ಸಾಧು ಕೇಳಿಸ್ತೀನಿ. ತೆಂಥ ಫಾಯ್ದಾ ತುಂಬ ಕರು ಮಾತೃಪೂರ್ಣ ಯೋಜನಾ. ಈ ಯೋಜನಾ ಕಾ ಅಮಲಾತ್ ಆಗ್ಲಿ ಆಣಿ ಆ ಯೋಜನೆಯ ಉದ್ದೇಶ ಕಾಯ್ ಮಾತೃಪೂರ್ಣ ಯೋಜನಾ ಏಕ ಪಾಠಿಮಗ ಕಾರಣ ಮಧ್ಯೆ ತೀ एक म्हणजे आपल्या कर्नाटक राज्यामध्ये ताई आणि शिशु मरण म्हणजे आईचं आणि बाळाचं जे मरण प्रमाण आहे ते मरण प्रमाण कमी करायचं एक. दुसरं काय म्हणजे गर्भिणी असताना महिनामध्ये रक्तहीनता म्हणजे रक्ताचं प्रमाण कमी असणं. तिसरं समस्या म्हणजे ज्या वेळेला बाळंतीनं होते डिलिव्हरी होते डिलिव्हरीच्या टायमाला त्याच्यामध्ये कबीन औषध ज्याला आपण आयरन म्हणतो ते कबीन औषधाचं प्रमाण कमी असल्यामुळं डेथ होणं किंवा तिला काहीतरी दुसरं साईड इफेक्ट होणं हे तिन्ही अंश होऊ नये म्हणून आयसीडीएस योजना हे 2 ऑक्टोबर 1975 पासून ते आतापर्यंत चालू आहे. म्हणजे आता तुम्हाला काय देण्यात येत होतं ते आहार घराकडे देत होता टेक होम फूड म्हणतो आम्ही म्हणजे घराकडे तुम्हाला पोच करत होतो ते आता त्या अंगणवाडीमध्ये तयार करणार आहे. अंगणवाडीमध्ये तयार करून तिथं 11 ते 4 वाजेपर्यंत प्रत्येक गर्भिणी बाळंतिणी महिला तिथं जाऊन जेवायचं आहे. त्यांना रिलॅक्स म्हणजे थोडंसं काहीतरी त्याच्यामध्ये तडजोड केलं. काय तडजोड म्हणजे गर्भिणी महिला ज्या वेळेला 3 महिने झाल्यानंतर नाव नोंद करते 8 महिन्यापर्यंत ती त्या अंगणवाडीमध्ये जाऊन जेवू शकते. 8व्या महिन्यात बरंच त्या कुटुंबामध्ये काही अंधश्रद्धा असते तुम्हाला तू बाहेर जाऊ नको हाय रिस्क काय बाहेर पडायचं नाही फिरायचं नाही घरातच तुम्ही जेवायला पाहिजे असं काही कारण असलं तर तुम्ही त्या तुमच्या जवळच्या अंगणवाडी टीचरांच्या जवळ जाऊन सांगायचं आहे. फायदा कसं काढा तिथं जाऊन तुम्ही जेवून या शक्यतो. आता पूर्वी रवे घरी देत होते पण बदल कशासाठी केले की घरात नेला की सगळ्यांना ते पोचत पण तुमच्यापर्यंत पोचत नाही परत तुम्ही अशक्त होता व मुलंही सदृढ होत नाही म्हणून मुख्यमंत्र्यांनी ते फेब्रुवारीमध्ये डिक्लेअर केलं होतं. पण आज राज्यात ह्याचं ओपनिंग आहे ओपनिंग करून बसू नका नंतर ह्याचा फायदा करून घ्या. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಲಕ್ಷ್ಮಣ್ ನಾಗಸಿದ್ಗೋಳ್, ಪದ್ಮಾ ಕೆಸ್ತೆ, ಮಂಗಲ್ ಶಿಂದೆ, ಬೇಬಿ ಮಧಾಳೆ, ಜಯಶ್ರೀ ಪಾಟೀಲ್ ಸೇರಿದಂತೆ ಗರ್ಭಿಣಿಯರು ಮತ್ತು ಬಾಳಂತಿನಿಯರು ಉಪಸ್ಥಿತರಿದ್ದರು. ಅಂಗನವಾಡಿ ಕಾರ್ಯಕರ್ತೆ ಪದ್ಮಶ್ರೀ ಪಾಟೀಲ್ ಸ್ವಾಗತಿಸಿ ವಂದಿಸಿದರು. ಹಾಗೂ ಗರ್ಭಿಣಿಯರಲ್ಲಿ ರಕ್ತಹೀನತೆ ಆಗ್ತಾ ಇದೆ ಈಗ ಅಂದ್ರೆ 18 ವರ್ಷ ಮೊದಲ ಮದುವೆ ಮಾಡ್ತಾರು ಹೆಣ್ಮಕ್ಳದ ಆತರ ಆದ ನಂತರ ಆಕಿ ಪ್ರೆಗ್ನೆಂಟ್ ಆಕಳು ಪ್ರೆಗ್ನೆಂಟ್ ಆದ ನಂತರ ಆಕಿಗೆ ರಕ್ತ ಕೊರತೆ ಆಗ್ತೈತಿ. ಪ್ರೀ ಮೆಚೂರ್ ಅಂದ್ರ ಸಮಯಕ್ಕಿಂತ ಮೊದ್ಲ ಅವಧಿಗಿಂತ ಮೊದ್ಲ ಡಿಲಿವರಿ ಆಗ್ತಾಳು. ಅದು ತಪ್ಪು ಸಲುವಾಗಿ ಗೌರ್ಮೆಂಟ್ ಮಾತೃಪೂರ್ಣ ಯೋಜನೆಯನ್ನ ಅನುಷ್ಠಾನಗೊಳಿಸಿದೆ.